ನಮಸ್ಕಾರ. ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಬಾಳೆಕಾಯಿ ಸಂಡಿಗೆ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು: ಬಾಳೆಕಾಯಿ 3, ನಾನಿಲ್ಲಿ ಕಲ್ಯಾಣ ಬಾಳೆಕಾಯಿ ತಗೊಂಡಿದ್ದೀನಿ, ನೀವು ಬೇರೆ ಯಾವುದು ಬಾಳೆಕಾಯಿನೂ ಕೂಡ ಬಳಸ್ಕೋಬಹುದು. ಹಸಿಮೆಣಸಿನಕಾಯಿ 10, ನಿಮ್ಮ ಖಾರದ ಅಪೇಕ್ಷೆ ಮೇಲೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಜೀರಿಗೆ 1 ಟೀಸ್ಪೂನು, ನೀವು ಜೀರಿಗೆ ಬದಲಾಗಿ ಓಂಕಾಳು ಅಥವಾ ಎಳ್ಳು ಕೂಡ ಬಳಸ್ಬೋದು. ಲಿಂಬೆಹಣ್ಣು 1/2 ಹೋಳು. ಈ ಬಾಳೆಕಾಯಿ ಸಂಡಿಗೆಗೆ ಉಪ್ಪು ಹುಳಿ ಖಾರ ಜಾಸ್ತಿಯಾಗಿದ್ದರೆ ಚೆನ್ನಾಗಿರುತ್ತೆ. ಉಪ್ಪು ರುಚಿಗೆ ತಕ್ಕಷ್ಟು ನಾನಿಲ್ಲಿ 1/4 ಟೀಸ್ಪೂನ್ ಇಟ್ಕೊಂಡಿದ್ದೀನಿ. ಬಾಳೆಕಾಯಿ ತೊಟ್ಟಿನ ಭಾಗ ಹಾಗೆ ಈ ಮುಂಭಾಗನ ತೆಗೆದು 2 ಭಾಗ ಮಾಡಿ ಇದನ್ನು ಕುಕ್ಕರ್ ಪಾತ್ರೆಯಲ್ಲಿ ಬೇಯಲಿಕ್ಕೆ ಹಾಕೋಣ. ಕುಕ್ಕರ್ ತಳಕ್ಕೆ ಸ್ವಲ್ಪ ನೀರು ಹಾಕಿ ರಿಂಗಿಟ್ಟು ಈ ಬಾಳೆಕಾಯಿಯು ಕೂಡ ಸ್ವಲ್ಪ ನೀರು ಹಾಕಿ ಇದನ್ನು 2 ವಿಷಲ್ ಕೂಗಿಸ್ಕೊಳ್ಳೋಣ. ಮೊರ ಅಥವಾ ತಟ್ಟೆ ನೀವು ಯಾವುದ್ರಲ್ಲಿ ಮಾಡ್ತಿರೋ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ಮೀಡಿಯಮ್ ಉರಿನಲ್ಲಿ ಕುಕ್ಕರ್ನ 2 ಕೂಗಿಸಿ ತಣ್ಣಗಾಗಿ ಬಿಟ್ಟಿದೆ. ಬಟ್ಲನ್ನು ಹೊರಗೆ ತೆಗೆದಿದ್ದನ್ನ ಸ್ವಲ್ಪ ತಣ್ಣಗಾಗಲಿ. ಅದು ಬಾಳೆಕಾಯಿನ ತೆಗೆದು ಒಂದು ತಟ್ಟೆಗೆ ಹಾಕಿ ಬೇಗ ತಣ್ಣಗಾಗತ್ತೆ. ಬಾಳೆಕಾಯಿ ಸ್ವಲ್ಪ ಬೆಚ್ಚಗಾದ್ಮೇಲೆ ಇದರ ಸಿಪ್ಪೆ ತೆಗೆದ್ಬಿಟ್ಟು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳೋಣ. ಇದನ್ನು ಸಣ್ಣದಾಗಿ ರುಬ್ಕೋಬೇಕು. ಇದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ ಹಾಗೆ ಉಪ್ಪು ಹಾಕಿ ರುಬ್ಕೊಳ್ಳೋಣ. ಈಗ ನಾನು ಇದನ್ನು ನುಣ್ಣಕ್ಕೆ ರುಬ್ಬಿದ್ದೀನಿ. ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದೆ. ಈ ಬಾಳೆಕಾಯಿ ಬೇಯಿಸಿದ ನೀರನ್ನೇ ಹಾಕಿ ಇದನ್ನು ಇನ್ನೊಂದು ಸುತ್ತು ರುಬ್ಕೊಳ್ಳೋಣ. ರುಬ್ಬಿದ ಹಿಟ್ಟನ್ನು ಒಂದು ಬಟ್ಟೆಗೆ ತೆಕ್ಕೊಳ್ಳೋಣ. ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದರಲ್ಲಿರೋ ಹಿಟ್ಟನ್ನು ಕೂಡ ತೆಕ್ಕೊಳ್ಳೋಣ. ಆ ನೀರನ್ನು ಈ ಹಿಟ್ಟಿನೊಂದಿಗೆ ಹಾಕಿ ಹಿಟ್ಟಿಗೆ ಲಿಂಬೆಹಣ್ಣಿನ ರಸ ಹಾಕ್ಕೊಳ್ಳಿ. ಹಾಗೆ ಜೀರಿಗೆ ಹಾಕಿ ಇದನ್ನು ಚೆನ್ನಾಗಿ ಕಲಸ್ಕೊಳ್ಳೋಣ. ಹಿಟ್ಟು ಖಾರವಾಗಿರುತ್ತೆ, ಅದರಿಂದ ನಿಮಗೆ ಕೈನಲ್ಲಿ ಕಲಸ್ಲಿಕ್ಕೆ ಆಗದಿದ್ರೆ ಚಮಚದಲ್ಲೇ ಕಲಸ್ಕೊಳ್ಳಿ. ಇದನ್ನು ದೋಸೆ ಹಿಟ್ಟಿನ ಹದಕ್ಕೆ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಹಿಟ್ಟು ಹದ ಮಾಡ್ಕೊಳ್ಳೋಣ. ಹಿಟ್ಟು ಈ ಹದದಲ್ಲಿ ಇರಬೇಕು. ನಿಮಗೆ ಒಂದು ಸಣ್ಣ ಚಮಚದಲ್ಲಿ ಎಣ್ಣೆ ಹಚ್ಚಿದ ಮೊರಕ್ಕೆ ಈ ಥರ ಹೀಗೆ ಇಡಬೇಕು. ಖಾರ ಮುಟ್ಟಕ್ಕೆ ಆಗತ್ತೆ ಅಂದರೆ ನೀವು ಇದನ್ನು ಕೈನಲ್ಲೇ ಹಾಕಿದರೆ ಬೇಗ ಬೇಗ ಆಗತ್ತೆ. ಕೈಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೆ ನಿಮಗೆ ಖಾರದ ತೀಕ್ಷ್ಣತೆ ಕಡಿಮೆ ಆಗತ್ತೆ. ಆ 2 ಮೊರವು ತುಂಬಿದ್ರಿಂದ ಇನ್ನೊಂದು ತಟ್ಟೆಗೆ ನಾನು ಎಣ್ಣೆ ಹಚ್ಚಿ ಸಂಡಿಗೆ ಇಡ್ತಾ ಇದ್ದೀನಿ. ಈಗ ನೋಡಿ ಅಷ್ಟು ಹಿಟ್ಟು ಮಾಡಿದ್ದಾಗಿದೆ. ನಿಮ್ಗೆ ಒಂದೊಂದು ಸಂಡಿಗೆ ನೀವು ಇದು ಹಾಕಬೇಕಾದ್ರೆ ನೋಡಿ ಹೀಗೆ ಪಕ್ಕ ಪಕ್ಕ ಆಗುತ್ತೆ, ತೊಂದರೆ ಇಲ್ಲ. ಒಣಗಿದ ಮೇಲೆ ನೀವು ಅದನ್ನು ಬಿಡಿಸ್ಕೋಬೋದು. ಈಗ ಇದನ್ನು ಒಣಗಲಿಕ್ಕೆ ಬಿಸಿಲಿಗಿಡೋಣ. ಸಂಡಿಗೆಯ ಮೇಲ್ಮೈಯೆಲ್ಲ ಚೆನ್ನಾಗಿ ಆರಿದ್ಮೇಲೆ ಇದನ್ನು ನೀವು ತಿರ್ಸಿ ಹಾಕಿದರೆ ನಿಮಗೆ ಒಣಗಿದ ಮೇಲೆ ತೆಗಿಲಿಕ್ಕೆ ಸುಲಭ ಆಗತ್ತೆ. ಸಂಡಿಗೆ ಬಿಸಿಲಿಗೆ ಚೆನ್ನಾಗಿ ಒಣಗಿದೆ. ತೀಕ್ಷ್ಣ ಬಿಸಿಲಿದ್ರೆ ಇದು ಒಂದೇ ದಿನಕ್ಕೆ ಒಣಗತ್ತೆ. ಕರಿಯೋದಕ್ಕೆ ಎಣ್ಣೆ, ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಂಡಿಗೆಗಳನ್ನ ಹಾಕಿ ಕರಿಯೋಣ. ಸಂಡಿಗೆಗಳು ಆಗಿವೆ. ಇದನ್ನ ತುತ್ತಿನ ಚಟ್ನಿಗೆ ತೆಗೀರಿ. ಯಾವಾಗ ಬೇಕೋ ಅವಾಗ ನೀವು ಈ ಸಂಡಿಗೆಗಳನ್ನ ಕರ್ಕೋಬೋದು. ಡಬ್ಬಕ್ಕೆ ಹಾಕಿ ನೀವು ಒಣಗಿದ ಸಂಡಿಗೆಗಳನ್ನ ಇಟ್ಕೊಂಡ್ರೆ ಎಷ್ಟು ದಿನ ಬೇಕಾದ್ರೂ ಇದು ಇರುತ್ತೆ. ನೋಡಿದ್ರಲ್ವಾ ಸುಲಭವಾಗಿ ಮಾಡುವಂತಹ ಬಾಳೆಕಾಯಿ ಸಂಡಿಗೆ ಹೇಗೆ ಮಾಡೋದು ಅಂತೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಸಂಡಿಗೆ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ.